ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ನಾಗಚಂದ್ರ ಕವಿ ಬರೆದಿರುವ ಕದಡಿದ ಸಲೀಲಂ ತಿಳಿ ಬಂದದೆ ಈ ಪದ್ಯಭಾಗವನ್ನು ಕುರಿತು ಮಾತನಾಡ್ತಾ ಇದ್ವಿ ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ರಾವಣನ ಆಪ್ತರೊಂದಿಗೆ ಪಶ್ಚಾತ್ತಾಪಗೊಂಡು ಯಾವ ರೀತಿ ಅವನು ಮಾತನಾಡ್ತಾನೆ ಅಂತೇಳಿ ಈಗಾಗಲೇ ಹೇಳ್ತಾನೆ ಪತಿವ್ರತ ಧರ್ಮವನ್ನು ಪರಿಪಾಲಿಸ್ತಾ ಇದ್ದಂತಹ ಸೀತೆಯನ್ನು ನಾನು ಅಪಹರಿಸ್ಕೊಂಡು ಬಂದಿದ್ದು ತನ್ನ ತಪ್ಪು ಅನ್ನೋದು ಅವನಿಗೆ ಅರ್ಥ ಆಗಿದೆ ಸೀತೆಗೆ ದುಃಖವನ್ನು ನೀಡಿದೆ ಅನ್ನೋದು ಕೂಡ ಆತನಿಗೆ ಗೊತ್ತಾಗಿದೆ ಆ ರೀತಿ ಪಶ್ಚಾತ್ತಾಪಗೊಂಡಂತಹ ಮನಸ್ಸು ತನ್ನ ಹಿಂದೆ ಏನೆಲ್ಲ ತಪ್ಪನ್ನು ಮಾಡಿದೆ ಅನ್ನೋದನ್ನು ಸ್ಮರಿಸ್ಕೊಳ್ತಾನೆ ಈಗ ತನ್ನ ಆಪ್ತ ಜನರೊಂದಿಗೆ ಅದು ಅಲ್ಲದೆ ಈ ಹಿಂದೆ ಸೀತೆಯನ್ನು ಅಪಹರಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ತನ್ನ ತಮ್ಮನಾದಂತಹ ವಿಭೀಷಣ ಬುದ್ಧಿವಾದವನ್ನು ಹೇಳಲಿಕ್ಕೆ ಅಂತ ಹೇಳಿ ಬಂದಾಗ ಅವನನ್ನು ಯಾವ ರೀತಿ ನಾನು ನಡೆಸ್ಕೊಂಡೆ ಮತ್ತು ನನ್ನ ವರ್ತನೆ ಹೇಗಿತ್ತು ಅನ್ನೋದನ್ನು ಆತ ರಾವಣ ಸ್ಮರಿಸ್ಕೊಂಡು ಈಗ ಹೇಳ್ತಾನೆ ಹಾಗಾದರೆ ಬನ್ನಿ ನೋಡೋಣ ರಾವಣನ ತಮ್ಮನಾದಂತಹ ವಿಭೀಷಣ ಏನು ಬುದ್ಧಿವಾದವನ್ನು ಹೇಳ್ತಾನೆ ಆ ಬುದ್ಧಿವಾದವನ್ನು ಕೇಳದೆ ಇರುವಂತಹ ರಾವಣ ವರ್ತಿಸುವಂತಹ ರೀತಿಯನ್ನು ನಾವು ತಿಳ್ಕೊಳ್ಳೋಣ ನೋಡಿ ಎನಗೆ ವಿಭೀಷಣಂ ಹಿತಮನ್ ಆದರದಿಂದ ಮೇಪೇಳೆ ಕೇಳದೆ ಆತನನ್ ಅವಿನೀತೆನೆಂ ಗಜರಿ ಗರ್ಜಿಸಿ ಬೈದು ಅನುಜಾತನಂ ವಿನೀತನನ್ ಅರೆಯಟ್ಟಿ ದುರ್ವ್ಯಸನೀಯಂ ಕಳೆದೆಂ ವ್ಯಸನಾಭಿಭೂತನಂ ಅವನು ಅನುರಾಗವೇಗದೆ ಹಿತಾಹಿತ ಚಿಂತೆಯನ್ ಏಕೆ ಮಾಡುವಂ ಎನಗೆ ವಿಭೀಷಣಂ ವಿಭೀಷಣ ಅಂತಂದರೆ ಇಲ್ಲಿ ರಾವಣನ ಸಹೋದರ ರಾವಣನ ಸಹೋದರ ಇಲ್ಲಿ ವಿಭೀಷಣ ಅವನು ಹಿತವನ್ ಆದರದಿಂದ ಮೇ ಬೇಳೆ ಹಿತವನ್ನು ಅಂತಂದರೆ ಒಳ್ಳೆಯದನ್ನು ಆದರದಿಂದ ಅಂತಂದರೆ ಪ್ರೀತಿಯಿಂದ ಅಂತ ಹೇಗೆ ಹೇಳ್ದ ಅವನು ಬುದ್ಧಿವಾದವನ್ನು ಅಂತಂದರೆ ಗದರಿಸಿ ಬೆದರಿಸಿ ಹೇಳಲಿಲ್ಲ ಪ್ರೀತಿಯಿಂದಲೇ ಹೇಳ್ದ ಆ ರೀತಿ ಹಿತವನ್ನು ಪ್ರೀತಿಯಿಂದಲೇ ಹೇಳಿದಾಗ ಕೇಳದೆ ಇರುವಂತಹ ನಾನು ಅವಿನೀತನಾದಂತಹ ನಾನು ಆತನನ್ನು ಗಜರಿ ಗರ್ಜಿಸಿ ಬೇಳೆ ಕೇಳದೆ ಆತನನ್ನು ಅವಿನೀತನೆಂ ಗಜರಿ ಗರ್ಜಿಸಿ ಕೇಳದೆ ಆತನ ಬುದ್ಧಿವಾದದ ಮಾತನ್ನು ಹಿತನುಡಿಯನ್ನು ನಾನು ಕೇಳದೆ ಆತನನ್ನ ನಾನು ಅವಿನೀತನಾದಂತಹ ಅವಿಧೇಯನಾದಂತಹ ನಾನು ಆತನನ್ನ ಗಜರಿ ಗರ್ಜಿಸಿ ಅಂತಂದರೆ ವಿಭೀಷಣನನ್ನು ಗಜರಿ ಗರ್ಜಿಸಿ ಹೆದರಿಸಿ ಬೆದರಿಸಿ ಬೈದು ಆ ಅನುಜಾತನಂ ಬೈದು ಅನುಜಾತನಂ ಅನುಜಾತ ಅಂತಂದರೆ ಒಡ ಹುಟ್ಟಿದವನು ಅಂತ ಇಲ್ಲಿ ಒಡಹುಟ್ಟಿದವನು ಯಾರು ಅಂತಂದರೆ ತಮ್ಮನಾದಂತಹ ವಿಭೀಷಣ ಅವನನ್ನು ನಾನು ಬೈದು ವಿನೀತನನ್ ಅರೆಯಟ್ಟಿ ವಿನೀತನಾದಂತಹ ವಿನಯವಂತನಾದಂತಹ ವಿಧೇಯನಾದಂತಹ ವಿಭೀಷಣನನ್ನು ನಾನು ಅರೆಯಟ್ಟಿ ಅಂತಂದರೆ ಓಡಿಸಿದೆ ಯಾಕೆ ಓಡಿಸಿದ್ದು ಅಂತಂದರೆ ಆತ ಹಿತವನ್ನು ಹೇಳೋಕ್ಕೆ ಬಂದ ಪ್ರೀತಿಯಿಂದ ಹಿತವನ್ನು ಹೇಳೋಕ್ಕೆ ಬಂದ ಒಳ್ಳೆಯದನ್ನು ಹೇಳೋಕ್ಕೆ ಬಂದ ಅಣ್ಣ ಬೇಡಣ್ಣ ಇದು ಸರಿಯಿಲ್ಲ ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರೋದು ತಪ್ಪು ಅಂತ ಹೇಳಿ ಒಳ್ಳೆಯ ಮಾತನ್ನು ಹೇಳೋಕ್ಕೆ ಬಂದರೆ ನಾನು ಅವನನ್ನು ಗದರಿ ಗಜರಿ ಗರ್ಜಿಸಿ ಅಂತಂದರೆ ಅವನನ್ನು ಹೆದರಿಸಿ ಬೆದರಿಸಿ ಬೈದು ಅವನನ್ನು ನಾನು ಓಡಿಸಿದೆ ದುರ್ವ್ಯಸನೀ ಕಳೆದೆಂ ದುರ್ವ್ಯಸನಿಯಾಗಿ ನಾನು ಕಳೆದೆ ದುರ್ವ್ಯಸನಿಯಾದಂತಹ ನಾನು ಯಾರನ್ನು ಕಳೆದೆ ಅಂತಂದರೆ ತಮ್ಮನಾದಂತಹ ವಿಭೀಷಣನ್ನು ಕಳೆದುಕೊಂಡೆ ಅಂತ ಹೇಳಿ ರಾವಣ ಇಲ್ಲಿ ಪಶ್ಚಾತ್ತಾಪ ಪಡ್ತಾನೆ ದುರ್ವ್ಯಸನಿಯಂ ಕಳೆದೆಂ ದುರ್ವ್ಯಸನಿಯಾದಂತಹ ನಾನು ನನ್ನ ತಮ್ಮನಾದಂತಹ ವಿಭೀಷಣನ್ನು ಕಳ್ಕೊಂಡೆ ವ್ಯಸನಾಭಿಭೂತನ್ ಆವನು ಅನುರಾಗಬೇಕದೆ ಹಿತಾಹಿತ ಚಿಂತೆಯನ್ನು ಏಕೆ ಮಾಡುವಂ ವ್ಯಸನಾಭಿಭೂತನ್ ಅವನು ವ್ಯಸನಿಯಾದಂತಹ ಯಾವನೂ ಕೂಡ ಹಿತ ಮತ್ತು ಅಹಿತ ಅನ್ನುವಂತಹ ಚಿಂತೆಯನ್ನು ಮಾಡುವುದಿಲ್ಲ ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂತಹ ಆಲೋಚನೆಯನ್ನು ಮಾಡೋಕ್ಕೋಗಲ್ಲ ಅಂತ ಯಾರು ವ್ಯಸನಾಭಿಭೂತ ಯಾರು ಮೋಹದ ಅಮಲಿನಲ್ಲಿ ಇರ್ತಾರೋ ಅವರು ಈತ ಮತ್ತು ಅಹಿತ ಅನ್ನುವಂತಹ ಯೋಚನೆಯನ್ನು ಮಾಡೋಕ್ಕೆ ಹೋಗಲ್ಲ ಅನ್ನೋದನ್ನು ಇಲ್ಲಿ ರಾವಣ ಪಶ್ಚಾತ್ತಾಪಗೊಂಡು ಹೇಳ್ತಾನೆ ತಾನು ಈ ಹಿಂದೆ ಏನೇನು ಮಾಡಿದೆ ಅನ್ನೋದನ್ನು ಸ್ಮರಿಸ್ಕೊಂಡು ಅವನೀಗ ಮಾತಾಡ್ತಾನೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಗೆ ರಾವಣ ಇಲ್ಲಿ ತನಗೆ ಪಶ್ಚಾತ್ತಾಪ ಆಗಿ ಅರಿವನ್ನು ಮೂಡಿಸ್ಕೊಂಡ್ಮೇಲೆ ತನ್ನ ಆಪ್ತರೊಂದಿಗೆ ಈ ಮಾತನ್ನು ಹೇಳ್ತಾನೆ ತನ್ನ ತಮ್ಮನಾದಂತಹ ವಿಭೀಷಣ ಪ್ರೀತಿಯಿಂದಲೇ ಬುದ್ಧಿವಾದವನ್ನು ಹೇಳಲಿಕ್ಕೆ ಅಂತ ಹೇಳಿ ಬಂದಾಗ ಅವನನ್ನು ಹೆದರಿಸಿ ಬೆದರಿಸಿ ನಾನು ಬೈದು ಅವನನ್ನು ಓಡಿಸಿದೆ ಆ ರೀತಿ ವಿನಯವಂತನಾದಂತಹ ತಮ್ಮನನ್ನು ನಾನು ಕಳ್ಕೊಂಡೆ ಅನ್ನೋದನ್ನು ದುಃಖದಿಂದ ಹೇಳ್ತಾನೆ ಹಾಗೆ ನಾಗಚಂದ್ರ ಕವಿ ರಾವಣನ ಮೂಲಕ ನಮಗೆ ಹೇಳ್ತಾ ಇರೋದು ವ್ಯಸನಾಭಿಭೂತನ್ ಅವನು ಅನುರಾಗ ವೇಗದೆ ಹಿತಾಹಿತ ಚಿಂತೆಯನ್ನು ಏಕೆ ಮಾಡುವನು ನೋಡಿ ಮೋಹದ ಅಮಲಿನಲ್ಲಿರುವಂತಹವರು ಯಾರಾದರೂ ಕೂಡ ಒಳ್ಳೆಯದು ಮತ್ತು ಕೆಟ್ಟದು ಅನ್ನುವಂತಹ ಚಿಂತನೆಯನ್ನು ಯೋಚನೆಯನ್ನು ಮಾಡೋಕ್ಕೆ ಹೋಗಲ್ಲ ಅಂತ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೂ ಕೂಡ ನಿಮ್ಮ ತಂದೆ ತಾಯಿಯರು ಬುದ್ಧಿವಾದವನ್ನು ಹೇಳಲಿಕ್ಕೆ ಬಂದಾಗ ಗುರು ಹಿರಿಯರು ಬುದ್ಧಿವಾದವನ್ನು ಹೇಳಲಿಕ್ಕೆ ಬಂದಾಗ ಆ ಬುದ್ಧಿವಾದವಾದ ಮಾತನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡ್ರೆ ನಮ್ಮ ನಡೆಯನ್ನು ತಿದ್ದಿ ತೀಡಿ ನಮ್ಮ ವ್ಯಕ್ತಿತ್ವವನ್ನು ನಾವು ತುಂಬ ಚೆನ್ನಾಗಿ ಸುಂದರವಾಗಿ ರೂಪಿಸ್ಕೋಬೋದು ಅದಕ್ಕೆ ಒಂದು ಉತ್ತಮ ಉದಾಹರಣೆ ಈ ಪದ್ಯಭಾಗ ಹಾಗೆ ಇಲ್ಲಿ ಯಾಕೆ ಆ ರೀತಿ ಬುದ್ಧಿವಾದವನ್ನು ಕೇಳದಿದ್ದರೆ ಅಥವಾ ಬುದ್ಧಿ ಮಾತನ್ನು ಕೇಳದಿದ್ದರೆ ಏನಾಗುತ್ತೆ ಅನ್ನೋದನ್ನು ರಾವಣನೆಯೇ ಮುಂದೆ ಮಾತಾಡ್ತಾನೆ ಬುದ್ಧಿ ಮಾತನ್ನು ಕೇಳದಿದ್ದರೆ ಮೋಹದ ಅಮಲಿನಲ್ಲಿ ತೇಳ್ತಾ ಇದ್ದು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳಿ ಬುದ್ಧಿಯ ಮಾತನ್ನು ನಾವು ಕೇಳದಿದ್ದರೆ ಏನೆಲ್ಲ ಆಗುತ್ತೆ ಯಾವ್ಯಾವುದನ್ನು ನಾವು ಕಳ್ಕೋಬೇಕಾಗುತ್ತೆ ಅನ್ನೋದನ್ನು ರಾವಣನೇ ಮುಂದೆ ಮಾತಾಡ್ತಾನೆ ಹಾಗಾದರೆ ನೋಡೋಣ ಯಾವ್ಯಾವುದನ್ನು ನಾವು ಕಳ್ಕೊಬೇಕಾಗುತ್ತೆ ಯಾವ ಯಾವ ವಿಷಯಗಳ ನಾಶ ಆಗುತ್ತೆ ಅನ್ನೋದನ್ನು ರಾವಣ ತಿಳಿಸ್ತಾನೆ ಯಾವ ಯಾವ ವಿಷಯಗಳ ನಾಶ ಆಗುತ್ತೆ ನೋಡಿ ಮೋಹದ ಅಮಲಿನಲ್ಲಿ ಮೋಹದ ಮೋಹ ಅನ್ನುವಂತಹ ಹೆಂಡವನ್ನು ಕುಡಿದವರು ಯಾವ್ಯಾವ ವಿಷಯಗಳನ್ನು ಮರೀತಾರೆ ಯಾವ್ಯಾವ ವಿಷಯಗಳ ನಾಶ ಆಗುತ್ತೆ ಅನ್ನೋದನ್ನು ರಾವಣ ಇಲ್ಲಿ ತಿಳಿಸ್ತಾನೆ ಜಸದಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕಿಯ ಕೇಡು ಉನ್ನತಿಯ ಬನ್ನಮನ್ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾ ಅಪವಾದಮಂ ಬೆಸನಿಗಳ್ ಆರುಂ ಎತ್ತಲರಿವರ್ ವಿಷಯಾಸವ ಮತ್ತ ಚೇತಸರ್ ನೋಡಿ ಜಸದಳಿವಂ ಜಸಾ ಅಂತಂದರೆ ಯಶ ಅಂತ ಹೇಳಿ ಜಸಾ ಅಂತಂದರೆ ಯಶ ಅಂತ ಹೇಳಿ ಅರ್ಥ ಯಶ ಅಂತಂದರೆ ಯಶಸ್ಸು ಕೀರ್ತಿ ಅಂತ ಜಸದಳಿವಂ ಯಶಸ್ಸಿನ ನಾಶ ಆಗೋಗುತ್ತೆ ಅನ್ನೋದು ಕೂಡ ಅರಿವು ಅನ್ನೋದು ಇರಲ್ಲ ಯಾವಾಗ ಮೋಹ ಎನ್ನುವಂತಹ ಹೆಂಡದಲ್ಲಿ ಯಾರು ತೇಳ್ತಾ ಇರ್ತಾರೋ ಆ ಸೆಳೆತದಲ್ಲಿ ಸಿಕ್ಕಾಕೊಂಡಿರ್ತಾರೋ ಅವರು ಈ ಯಶಸ್ಸಿನ ನಾಶ ಆಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ರಾವಣ ಯಶಸ್ವಿ ಪುರುಷ

ಅಂತಹ ಪರಾಕ್ರಮಿಯಾದಂತಹ ರಾವಣನ ಯಶಸ್ಸು ಕುಂದು ಹೋಗುತ್ತೆ ನಾಶ ಆಗುತ್ತೆ ಅನ್ನೋದು ಕೂಡ ಆತನಿಗೆ ಗೊತ್ತಾಗಲಿಲ್ಲ ಯಾಕೆ ಅಂತಂದರೆ ಮೋಹ ಎನ್ನುವಂತಹ ಸೆಳೆತದಲ್ಲಿ ಅವನು ಸಿಕ್ಕಾಕೊಂಡಿದ್ದ ಮೋಹ ಅನ್ನುವಂತಹ ಹೆಂಡವನ್ನು ಅವನು ಕುಡ್ದಿದ್ದ ಅದರಿಂದ ಒಳ್ಳೆಯದು ಯಾವುದು ಕೆಟ್ಟದ್ಯಾವುದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ ಯಶಸ್ಸಿನ ನಾಶ ಆಗೋಗುತ್ತೆ ಅನ್ನೋದು ಕೂಡ ಅವನಿಗೆ ಅರಿವಾಗಲಿಲ್ಲ ಮುಂದೆ ನೋಡಿ ಜಸದಳಿವಂ ಪರಾಭವದ ಪತ್ತುಗೆಯಂ ಪರಾಭವ ಅಂತಂದರೆ ಸೋಲು ಅಂತ ಹೇಳಿ ಪತ್ತುಗೆ ಅಂತಂದರೆ ಸಂಬಂಧ ಅಂತ ಇಲ್ಲಿ ಪತ್ತುಗೆ ಅಂತಂದರೆ ಸೋಲಿಗೆ ಕಾರಣ ಅಂತ ಹೇಳಿ ಸೋಲಿಗೆ ಕಾರಣ ಆಗೋಗುತ್ತೆ ಅನ್ನೋದು ಕೂಡ ಅವನಿಗೆ ರಾವಣನಿಗೆ ಗೊತ್ತಾಗಲಿಲ್ಲ ಮೋಹ ಅನ್ವಂತಹ ಸೆಳತದಲ್ಲಿ ರಾವಣನಿಗೆ ತನ್ನ ಸೋಲಿಗೆ ಇದು ಕಾರಣ ಆಗುತ್ತೆ ಅನ್ನೋದು ಗೊತ್ತಾಗಲಿಲ್ಲ ಪರಸ್ತ್ರೀಯನ್ನು ಮೋಹಿಸೋದು ತಪ್ಪು ಅನ್ನೋದು ಕೂಡ ಆಗ ಅವನಿಗೆ ಗೊತ್ತಾಗಲಿಲ್ಲ ಈಗ ಅರಿವಾಗಿದೆ ಅವನಿಗೆ ಈಗ ಅವನಿಗೆ ಜ್ಞಾನೋದಯ ಆಗಿದೆ ಈಗ ತನ್ನ ಆಪ್ತರೊಂದಿಗೆ ಕುರಿತು ಮಾತಾಡ್ತಾ ಇದ್ದಾನೆ ಯಾವ್ಯಾವುದನ್ನೆಲ್ಲ ಯಾವ್ಯಾವ ವಿಷಯಗಳನ್ನೆಲ್ಲ ಅವನು ಹೋಗ್ತಾನೆ ಯಾವ್ಯಾವುದರ ನಾಶ ಆಗೋಗುತ್ತೆ ಅನ್ನೋದನ್ನು ತನ್ನ ಆಪ್ತರೊಂದಿಗೆ ಹೇಳ್ತಾ ಇದ್ದಾನೆ ಜಸದಳಿವಂ ಪರಾಭವದ ಪತ್ತುಗೆ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ಪತ್ತುಗೆಯಂ, ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡು ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡು ಜಸದಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡು ಇಲ್ಲಿ ಯಶಸ್ಸಿನ ನಾಶ ಆಗೋಗುತ್ತೆ ಅನ್ನೋದು ರಾವಣನಿಗೆ ಗೊತ್ತಾಗಲಿಲ್ಲ ಹಾಗೆ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡು ಅಂತಂದರೆ ಅಭಿಮಾನದ ಕೇಡುಂಟಾಗುತ್ತೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ಈಗಾಗಲೇ ರಾವಣ ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾನೆ ಆಪ್ತ ಜನರ ಅಭಿಮಾನವನ್ನು ಕೂಡ ಅವನು ಪಡ್ಕೊಂಡಿದ್ದಾನೆ ಅಂತಹ ರಾವಣ ಲಂಕಾದೀಶ್ವರ ಅವನು ಸ್ವರ್ಣಲಂಕೆಯನ್ನು ಆಳ್ತಾ ಇದ್ದಂಥವನು ಅವನು ಕೇಚರರ ಒಡೆಯ ಆತ ಆ ರೀತಿ ವಿಯಚರಾಧೀಪ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ದವನು ಹಾಗೆ ಪರಾಂಗನ ವಿರತಿ ಎನ್ನುವಂತಹ ವ್ರತವನ್ನು ಆಚರಿಸ್ತಾ ಇದ್ದಂತಹ ಘನವಂತ ಅಂತಹ ಪರಾಕ್ರಮಿ ಪುರುಷ ಅಂದರೆ ಸಮರದಲ್ಲಿ ಅವನ ಯುದ್ಧದಲ್ಲಿ ಯಾರೂ ಕೂಡ ಸೋಲ್ಸಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅಂತಹ ಪರಾಕ್ರಮಿ ಪುರುಷ ಅಭಿಮಾನವನ್ನು ಪಡ್ಕೊಂಡಿದ್ದ ಆದರೆ ಈಗ ಆ ಅಭಿಮಾನಕ್ಕೆ ಕೇಡುಂಟಾಗುತ್ತೆ ನಾಶ ಆಗುತ್ತೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ಇದರಿಂದ ಯಾವಾಗ ಪರಸ್ತ್ರೀಯನ್ನು ಅವನು ಮೋಹಿಸಿದ್ನು ಆಗ ಅವನ ಅಭಿಮಾನಕ್ಕೆ ಕೇಡುಂಟಾಗುತ್ತೆ ಅನ್ನೋದು ಕೂಡ ಅವನಿಗೆ ಅರಿವಾಗಲಿಲ್ಲ ಯಾಕೆ ಅಂತಂದರೆ ಮೋಹ ಅನ್ನುವಂತಹ ಹೆಂಡವನ್ನು ಅವನು ಕುಡ್ದಿದ್ದ ಮೋಹ ಅನ್ನುವಂತಹ ಸೆಳೆತದಲ್ಲಿ ಅವನು ಸಿಕ್ಕಾಕೊಂಡಿದ್ದ ಅದರಿಂದ ರಾಜನಾದಂತಹ ಚಕ್ರಾಧಿಪತಿಯಾದಂತಹ ರಾವಣನಿಗೆ ತನ್ನ ಅಭಿಮಾನದ ಕೇಡುಂಟಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ದೊರೆವೆತ್ತ ತಮ್ಮ ಮಾನಸಿಕಿಯ ಕೇಡು ಅಂತಂದರೆ ಅಭಿಮಾನದ ಕೇಡು ಉನ್ನತಿಯ ಭನ್ನಮಂ ಭನ್ನ ಅಂತಂದ್ರೆ ಭಂಗ ಅಂತ ಹೇಳಿ ಬನ್ನ ಅಂತಂದ್ರೆ ಭಂಗ ನೋಡಿ ಉನ್ನತಿಯ ಭನ್ನಮಂ ಹಿರಿತನದ ನಾಶ ಆಗೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ರಾಜನಾದಂತಹ ರಾವಣ ಆತ ಏನಾದರೂ ಜನರ ವ್ಯಾಜ್ಯಗಳೇನಾದರೂ ಇದ್ದರೆ ಅಂತಹ ವ್ಯಾಜ್ಯಗಳಿಗೆ ಪರಿಹಾರವನ್ನು ಇದ್ದಿದ್ದು ಯಾರು ಅಂತಂದರೆ ರಾವಣ ಆದರೆ ಹೀಗೆ ಯಾರಾದರೂ ವ್ಯಾಜ್ಯಗಳನ್ನು ಏನಾದರೂ ತಂದರೆ ಅವಂದೇ ಸಮಸ್ಯೆ ನೂರೆಂಟು ಇದೆ ಆ ಸಮಸ್ಯೆಯನ್ನೇ ಅವನಿಗೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ ಇನ್ನು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ನೀಡಬಲ್ಲ ಅವನು ಅಂತ ಹೇಳಿ ಜನರು ಮಾತಾಡ್ಕೋತಾರೆ ಹಾಗೆ ಹಿರಿತನತ್ತ ಕೇಡು ನಾಶ ಉಂಟಾಗುತ್ತೆ ಹೀಗೆ ರಾವಣನಿಗೆ ಪರಸ್ತ್ರೀಯನ್ನು ವ್ಯಾಮೋಹಿಸಿದಾಗ ಹಿರಿತನದ ನಾಶ ಆಗೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ ನೋಡಿ ಉನ್ನತಿಯ ಬನ್ನಮಂ ಅನ್ಯಭವಾನುಬದ್ಧಮಪ್ಪ ಸುಗತಿಯಂ ಅನ್ಯಭವ ಅಂತಂದರೆ ಜನ್ಮ ಅಂತ ನಾವು ಒಳ್ಳೆಯ ಕೆಲಸವನ್ನು ಈ ಜನ್ಮದಲ್ಲಿ ಮಾಡಿದರೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜೀವಿಯಾಗಿ ನಾವು ಹುಡ್ತೀವಿ ಅಂತ ಹೇಳಿ ಪುರಾಣಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಹಾಗೇ ಇಲ್ಲಿ ಅನ್ಯ ಭವಾನುಬದ್ಧಮಪ್ಪ ಸುಗತಿಯಂ ಅಂದರೆ ಬೇರೆ ಜನ್ಮಗಳಿಂದ ಒದಗಿ ಬಂದಿರುವಂತಹ ಪುಣ್ಯ ಬೇರೆ ಜನ್ಮಗಳಿಂದ ಪಡೆದುಕೊಂಡಂತಹ ಪುಣ್ಯ ಈ ಜನ್ಮದಲ್ಲಿ ಲಂಕಾಧಿಪತಿಯಾಗಿ ರಾವಣ ಇದ್ದ ಅಂದರೆ ಚಕ್ರಾಧಿಪತಿಯ ಎಲ್ಲ ಇಡೀ ಸಾಮ್ರಾಜ್ಯ ಸುಖವನ್ನು ಅನ್ನು ಅವನು ಅನುಭವಿಸ್ತಾ ಇದ್ದ ಸ್ವರ್ಣ ಲಂಕೆಯನ್ನು ಆಳ್ತಾ ಇದ್ದ ಅಂತಹ ಮಹಾನ್ ಪುರುಷ ಅಂತಹ ಪರಾಕ್ರಮಿ ಆತ ಅಂತಹ ಉದಾತ್ತ ಗುಣ ಇರುವಂತಹ ಪುರುಷ ಹಾಗೆ ಅವನು ದೈವಭಕ್ತಿಯು ಕೂಡ ಅವನಲ್ಲಿ ಹೆಚ್ಚಾಗಿ ಇತ್ತು ಆ ರೀತಿ ಇದ್ದಂತಹ ರಾವಣ ಈ ಕೆಲಸವನ್ನು ಮಾಡಿರೋದರಿಂದ ಏನು ಕರ್ಮ ಅವ್ನು ಮಾಡಿರುವಂತಹ ಕೆಲಸ ಯಾವುದು ಅಂತಂದರೆ ಪರಸ್ತ್ರೀಯಾದಂತಹ ಸೀತೆಯನ್ನು ಅಪಹರಿಸಿಕೊಂಡು ಬಂದದ್ದು ಅದರಿಂದ ಅವನ ಸುಗತಿ ಅಂತಂದರೆ ಒಳ್ಳೆಯ ಜನ್ಮ ಅನ್ನೋದು ಏನಾಯಿತು ಆ ಪುಣ್ಯ ಫಲ ನಾಶ ಆಗೋಯ್ತು ಅಂತ ಸಿಗುವಂತಹ ಪುಣ್ಯ ನಾಶ ಆಗೋಯ್ತು ಅನ್ನೋದು ಕೂಡ ಅವನ ಅರಿವಿಗೆ ಬರಲಿಲ್ಲ ಈಗ ಅವನಿಗೆ ಅರ್ಥ ಆಗ್ತಾಯಿದೆ ಹೌದು ತಾನು ಮಾಡಿರೋದು ತಪ್ಪು ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ ನೋಡಿ ಅನ್ಯಭವಾನುಬದ್ಧಮಪ್ಪ ಸುಗತಿಯಂ ಬೇರೆ ಜನ್ಮಗಳಿಂದ ಒದಗಿ ಬಂದಿರುವಂತಹ ಪುಣ್ಯ ಅದು ಕೂಡ ನಾಶ ಆಗೋಗುತ್ತೆ ಅನ್ನೋದು ಗೊತ್ತಾಗಲಿಲ್ಲ ಸುಹೃಜ್ಜನದ ಬೇವಸಮಂ ಸುಹೃಜ್ಜನದ ಬೇವಸ ಸುಹೃಜ್ಜನ ಅಂತಂದರೆ ಆತ್ಮೀಯರು ಗೆಳೆಯರು ಅಂತ ಹೇಳಿ ಆತ್ಮೀಯರ ದುಃಖ ಉಂಟಾಗುತ್ತೆ ಆತ್ಮೀಯರಿಗೆ ಗೆಳೆಯರಿಗೆ ತನ್ನಿಂದ ದುಃಖ ಉಂಟಾಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ ಆತ್ಮೀಯರು ಅಯ್ಯೋ ನಮ್ಮ ರಾವಣ ಹೇಗಿದ್ದಂತಹ ರಾವಣ ಹೇಗಾಗ್ಬಿಟ್ಟ ಅಂತ ಹೇಳಿ ದುಃಖವನ್ನು ಅನುಭವಿಸ್ತಾರಲ್ಲ ಅದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ತನ್ನ ಗೆಳೆಯರ ದುಃಖವೂ ಕೂಡ ರಾವಣನ ಗೊತ್ತಾಗಲಿಲ್ಲ ಜನತಾ ಅಪವಾದಮಂ ಬಹಳ ಮುಖ್ಯವಾಗಿ ಇರುವಂಥದ್ದು ಜನತಾ ಅಪವಾದ ಜನರು ಅಪವಾದದ ಮಾತನ್ನು ಹೇಳ್ತಾರೆ ರೂಢಿಯಲ್ಲಿ ಮಾತಾಡ್ಕೋತಾರೆ ಎಂತಹ ರಾವಣ ಅವನು ಪ್ರಚಂಡ ಶಕ್ತಿಯನ್ನು ಹೊಂದಿರುವಂತಹ ರಾವಣ ಜಗತ್ರಯದಲ್ಲಿ ಅವನನ್ನು ಸೋಲಿಸೋಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯುದ್ಧ ಭೂಮಿಯಲ್ಲಿ ಅವನನ್ನು ಸೋಲಿಸುವಂತಹ ಪರಾಕ್ರಮಿ ಅಥವಾ ವಿರುದ್ಧ ಪಕ್ಷದವರು ಯಾರೂ ಕೂಡ ಇಲ್ಲ ಅಂತ ಹೇಳಿ ಜನರು ಮಾತಾಡ್ಕೋತಾ ಇದ್ರು ಅಂತಹ ರಾವಣ ಈಗ ಜನರ ಅಪವಾದಕ್ಕೆ ಗುರಿಯಾಗ್ತಾನೆ ಅದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ರಾವಣನಿಗೆ ಆ ವಿಷಯವೂ ಕೂಡ ಗೊತ್ತಾಗಲಿಲ್ಲ ಅದರಿಂದ ಜನತಾ ಅಪವಾದಮ್ ಅದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ಬೆಸನಿಗಳ ಆರು ಎತ್ತಲರಿವರ್ ವಿಷಯಾಸವ ಮತ್ತ ಸರ್ ಬೆಸನಿಗಳು ಅಂತಂದರೆ ವ್ಯಸನಿಗಳು ಯಾರು ಅಂತಂದರೆ ಮೋಹ ಎನ್ನುವಂತಹ ಹೆಂಡವನ್ನು ಕುಡಿದವರು ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಮರೆತು ಬಿಡ್ತಾರೆ ಅನ್ನೋದನ್ನು ಇಲ್ಲಿ ನಾಗಚಂದ್ರ ಕವಿ ರಾವಣನ ಮೂಲಕ ಹೇಳಿಸ್ತಾ ಇದ್ದಾನೆ ಏನಂತಂದರೆ ವಿಷಯಾಸಕ್ತ ವಿಷಯ ಅನ್ನುವಂಥ ಮೋಹ ಅನ್ನುವಂತಹ ಹೆಂಡವನ್ನು ಕುಡಿದವರು ಈ ಎಲ್ಲ ವಿಷಯಗಳನ್ನು ಕೂಡ ಮರೆತು ಬಿಡ್ತಾರೆ ಈ ಎಲ್ಲವನ್ನೂ ಕೂಡ ಕಳ್ಕೋತಾರೆ ಎಲ್ಲದರ ನಾಶವೂ ಕೂಡ ಆಗುತ್ತೆ ಅನ್ನೋದನ್ನು ನಾಗಚಂದ್ರ ಕವಿ ತಿಳಿಸ್ತಾ ಇದ್ದಾರೆ ಈ ರೀತಿ ಮೋಹ ಅನ್ನುವಂತಹ ಹೆಂಡವನ್ನು ಕುಡ್ದಂತಹ ನಾನು ಯಾವೆಲ್ಲ ವಿಷಯವನ್ನು ನಾನು ಮರ್ತಿದ್ದೆ ಅಂತ ಹೇಳಿ ಮಾತನಾಡ್ತಾ ಮುಂದೆ ಏನು ಹೇಳ್ತಾನೆ ಅಂತಂದರೆ ಎಂದು ಉದ್ವೇಗಪರನಾಗಿ ನುಡಿದ ಆತ್ಮಗತದೊಳು ಇಂತೆಂದಮ ಉದ್ವೇಗಪರನಾಗಿ ಆವೇಶದಿಂದ ಹೇಳಿ ಆತ್ಮಗತದಲ್ಲಿ ಅಂತಂದರೆ ತನ್ನಲ್ಲೇ ತಾನು ಸ್ವಗತವಾಗಿ ರಾವಣ ಮಾತಾಡ್ಕೋತಾನೆ ಈ ರೀತಿ ಆವೇಶಭರಿತನಾಗಿ ಉದ್ವೇಗಪರನಾಗಿ ಅಂತಂದರೆ ಆವೇಶದಿಂದ ತನ್ನ ಆಪ್ತರೊಂದಿಗೆ ಅವನು ಮಾತಾಡ್ತಾನೆ ಆಮೇಲೆ ನುಡಿದು ಆತ್ಮಗತದೊಳು ಇಂತೆಂತ ಅವರೆಲ್ಲರೂ ಕೂಡ ಆಪ್ತರೆಲ್ಲರೂ ಕೂಡ ಮೇಲೆ ತನ್ನಲ್ಲೂ ತಾನೇ ಈ ರೀತಿ ಮಾತಾಡ್ಕೋತಾನೆ ಏನಂತ ಮಾತಾಡ್ಕೋತಾನೆ ರಾವಣ ಅಂತಂದರೆ ಈಗ ತನಗೆ ಪಶ್ಚಾತ್ತಾಪ ಉಂಟಾಗಿದೆ ಪಶ್ಚಾತ್ತಾಪ ಉಂಟಾಗಿ ಅದಕ್ಕೆ ಪ್ರಾಯಶ್ಚಿತವಾಗಿ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು ಇದು ಪ್ರಾಯಶ್ಚಿತ ಆದರೆ ಈಗಲೇ ನಾನೇನಾದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ಏನಾಗ್ಬೋದು ಅನ್ನೋದನ್ನು ಅವನು ಮಾತಾಡ್ತಾ ತನ್ನ ಕೊನೆಯ ನಿರ್ಧಾರವನ್ನು ಅವನು ತನ್ನ ಮನಸ್ಸಿನಲ್ಲಿ ಅಂದ್ಕೋತಾನೆ ಏನಂತ ಕೊನೆಯ ನಿರ್ಧಾರವನ್ನು ಮಾಡ್ತಾನೆ ನೋಡೋಣ ಇರದೆ ಉಯ್ದು ಈಗಲೇ ಕೊಟ್ಟೊಡೆ ಎನ್ನ ಕಡುಕುಂ ಕಟ್ಟಾಯಮಂ ಬೀರಮಂ ಬಿರುದಂ ಬೇಸರ ಮಕ್ಕುಂ ಇರದೆ ಅಂತಂದರೆ ಇರಲಾಗದೆ ಅಂದರೆ ಇನ್ನೂ ಸುಮ್ಮನಿರೋಕ್ಕೆ ಸಾಧ್ಯ ಆಗದೆ ಅಂದರೆ ಈಗಲೇ ನಾನು ಸೀತೆಯನ್ನು ನಾನು ರಾಮನಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅಂದ್ಕೊಂಡ್ರೆ ಉಯಿ ಈಗಳೇ ಕೊಟ್ಟೊಡೆ ಎನ್ನ ಕಡುಪು ನನ್ನ ಕಡುಪು ಅಂತಂದರೆ ನನ್ನ ಪರಾಕ್ರಮ ಅಂತ ಇರದೆ ಒಯ್ದಿಗಳೇ ಕೊಟ್ಟೊಡೆ ಎನ್ನ ಕಡುಪು ನನ್ನ ಪರಾಕ್ರಮ ಕಟ್ಟಾಯಮಂ ಅಂತಂದರೆ ನನ್ನ ಸಾಮರ್ಥ್ಯ ಬೀರಮಂ ಬೀರ ವೀರ ನನ್ನ ವೀರತ್ವ ಬೀರುದುಂ ನಾನು ಈಗಾಗಲೇ ಗಳಿಸ್ಕೊಂಡಿರುವಂತಹ ಹೆಸರು ಬಿರುದುಗಳು ಬೀಸರ ಮಕ್ಕುಂ ವ್ಯರ್ಥ ಆಗೋಗುತ್ತೆ ಈಗಲೇ ನಾನು ಸೀತೆಯನ್ನು ರಾಮನಿಗೆ ನಾನು ಒಪ್ಪಿಸ್ಬಿಟ್ರೆ ಕೊಟ್ಬಿಟ್ರೆ ನನ್ನ ಪರಾಕ್ರಮ ನನ್ನ ಸಾಮರ್ಥ್ಯ ನನ್ನ ವೀರತ್ವ ನಾನು ಗಳಿಸ್ಕೊಂಡಿರುವಂತಹ ಬಿರುದು ಎಲ್ಲವೂ ಕೂಡ ವ್ಯರ್ಥ ಆಗೋಗುತ್ತೆ ಬೀಸರ ಮಕ್ಕುಂ ಓಸರಿಸಿದಂತಾಗಿರ್ಕುಂ ಓಸರಿಸಿದಂತಾಗಿರ್ಕುಮ್ ಅಂತಂದರೆ ಪಕ್ಕಕ್ಕಿಟ್ಟಂಗೆ ಆಗೋಗುತ್ತೆ ಅಂದರೆ ಕಡೆಗಣಿಸಿದಂತಾಗೋಗುತ್ತೆ ಯಾವುದನ್ನೆಲ್ಲ ಕಡೆಗಣಿಸಿದಂತಾಗುತ್ತೆ ರಾವಣನ ಪರಾಕ್ರಮ ರಾವಣನ ಸಾಮರ್ಥ್ಯ ರಾವಣನ ವೀರತ್ವ ರಾವಣ ಪಡೆದುಕೊಂಡಂತಹ ಬಿರುದು ಇವೆಲ್ಲವನ್ನು ಕೂಡ ಕಡೆಗಣಿಸಿದಂತೆ ಆಗೋಗುತ್ತೆ ಅದರಿಂದ ಅಂತಾಗದಂತಿರೇ ಆ ರೀತಿ ಆಗಬಾರ್ದು ಅಂತ ಹೇಳಿ ಅಂದರೆ ದೋರ್ಗರ್ವಮನ್ ದೋರ್ಗರ್ವಮನ್ ಅಂತಂದರೆ ನನ್ನ ಬಾಹುಬಲವನ್ನು ಇರುವಲಂ ಇರುವಲ ಅಂತಂದರೆ ಎರಡೂ ಸೈನ್ಯ ಎರಡೂ ಸೈನ್ಯ ಅಂತಂದರೆ ಇಲ್ಲಿ ರಾಮನ ಸೈನ್ಯ ಮತ್ತು ರಾವಣನ ಸೈನ್ಯ ಈ ಎರಡೂ ಸೈನ್ಯ ಪೊಗಳುವಿನ ಪೊಗಳುವಿನಂ ಅಂತಂದರೆ ಎರಡೂ ಸೈನ್ಯವೂ ಕೂಡ ಹೊಗಳುವಂತೆ ಯುದ್ಧವನ್ನು ಮಾಡಿ ಸೌಮಿತ್ರಿಯಂ ಸೌಮಿತ್ರಿ ಅಂತಂದರೆ ಸುಮಿತ್ರೆಯ ಮಗ ಸೌಮಿತ್ರಿ ಇಲ್ಲಿ ಲಕ್ಷ್ಮಣ ಸೌಮಿತ್ರಿಯಂ ರಾಮನಂ ವಿರರ್ತರ್ ಮಾಡಿ ಅಂದರೆ ನನ್ನ ಬಾಹುಬಲವನ್ನು ಎರಡೂ ಸೈನ್ಯವು ಕೂಡ ಹೊಗಳುವಂತೆ ನನ್ನ ಬಾಹುಬಲವನ್ನು ಎರಡೂ ಸೈನ್ಯಗಳು ಹೊಗಳುವಂತೆ ನಾನು ಯುದ್ಧವನ್ನು ಮಾಡಿ ನಾನು ಸೌಮಿತ್ರಿಯನ್ನು ಅಂತಂದರೆ ಲಕ್ಷ್ಮಣನನ್ನು ರಾಮನನ್ನು ಸೌಮಿತ್ರಿಯನ್ನು ಅಂತಂದರೆ ಲಕ್ಷ್ಮಣನನ್ನು ಹಾಗೂ ರಾಮನನ್ನು ವಿರರ್ತರ್ ಮಾಡಿ ವಿರರ್ತರ್ ಮಾಡಿ ಅಂತಂದರೆ ರಥಹೀನರಾಗಿ ಮಾಡಿ ರಥಹೀನರಾಗಿ ಮಾಡಿ ಅಂತಂದರೆ ಸೋಲಿಸಿ ಅಂತ ಅವರನ್ನು ಸೋಲಿಸಿ ರಣಾಗ್ರದೊಳ್ಳು ರಣರಂಗದಲ್ಲಿ ಪಿಡಿದು ತಂದು ಆಮ್ ಕೊಟ್ಟೆ ಪೆಂ ಸೀತೆಯಂ ರಣಾಗ್ರದಲ್ಲಿ ನಾನು ಸೋಲಿಸಿ ಆಮೇಲೆ ನಾನು ಸೀತೆಯನ್ನು ರಾಮನಿಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ನೋಡಿ ಈಗಾಗಲೇ ಅವನಿಗೆ ಪಶ್ಚಾತ್ತಾಪ ಅನ್ನೋದು ಉಂಟಾಗಿದೆ ಅವನಿಗೆ ತಾನು ಮಾಡಿದ ತಪ್ಪು ಅನ್ನೋದು ಕೂಡ ಗೊತ್ತಾಗಿದೆ ಆದರೆ ಈಗಲೇ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ ನನ್ನ ಸಾಮರ್ಥ್ಯ ನನ್ನ ವೀರತ್ವ ನನ್ನ ಬಿರುದು ಇದೆಲ್ಲವನ್ನು ಕೂಡ ಕಡೆಗಣಿಸಿದಂತೆ ಆಗೋಗುತ್ತೆ ಅದರಿಂದ ನಾನು ಆ ರೀತಿ ಆಗಬಾರ್ದು ಅಂತಂದರೆ ನನ್ನ ವೀರತ್ವ ನನ್ನ ಪರಾಕ್ರಮ ಎಲ್ಲವೂ ಕೂಡ ಕಡಿಮೆ ಆಗಬಾರ್ದು ಅಂತಂದರೆ ನನ್ನ ಬಾಹುಬಲ ಬಾಹುಬಲವನ್ನು ಹೊಗಳುವಂತೆ ಎರಡೂ ಸೈನ್ಯವು ಅಂತಂದರೆ ರಾಮನ ಸೈನ್ಯ ಮತ್ತು ರಾವಣನ ಸೈನ್ಯ ಎರಡೂ ಸೈನ್ಯವು ಕೂಡ ಹೊಗಳುವಂತೆ ರಣರಂಗದಲ್ಲಿ ನಾನು ಯುದ್ಧವನ್ನು ಮಾಡಿ ರಾಮನನ್ನು ಮತ್ತು ಲಕ್ಷ್ಮಣನನ್ನು ರಥಹೀನರಾಗಿ ಮಾಡಿ ಅಂತಂದರೆ ಅವರನ್ನು ಸೋಲಿಸಿ ಆಮೇಲೆ ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೀನಿ ಅಂತ ಹೇಳಿ ಅವನ ನಿರ್ಧಾರಕ್ಕೆ ಬರ್ತಾನೆ ರಾವಣ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ ಆ ರೀತಿ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ನಿರ್ಧಾರವನ್ನು ಮಾಡಿಕೊಂಡು ತನ್ನ ಅಂತಃಪುರಕ್ಕೆ ರಾವಣ ಬರ್ತಾನೆ ಇಲ್ಲಿಗೆ ಈ ಪದ್ಯಭಾಗ ಪೂರ್ತಿ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಇಂತಹ ಪುರಾಣ ಕಾವ್ಯಗಳಿಂದ ನಾವು ಕೆಲವು ವಿಚಾರಗಳನ್ನು ಒಳ್ಳೆಯ ವಿಷಯಗಳನ್ನು ನಾವು ತೆಗೆದುಕೊಂಡು ನಮ್ಮ ವ್ಯಕ್ತಿತ್ವವನ್ನು ಕೂಡ ಸುಂದರವಾಗಿ ರೂಪಿಸ್ಕೋಬೋದು ನಮ್ಮ ಜೀವನವನ್ನು ಕೂಡ ನಾವು ಬಂಗಾರವಾಗುವಂತೆ ಮಾಡ್ಕೋಬೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು